ಸರ್ಕಾರಗಳು ಬದಲಾದರೂ ಕೂಡ ಇಂತಹ ಬೆಳವಣಿಗೆ ನಿಲ್ಲುವುದಿಲ್ಲ. ನೀವು ಭಗವದ್ಭಜನ ಹಿಂದೂ ಅಂಗಡಿಗಳ ಮೇಲೆ ಕಟ್ಟಿದ್ರೆ ಅಲ್ಲಿ ನಿಮಗೆ ಕೋಮು ಸೌಹಾರ್ದತೆ ಏನು ಸಮಸ್ಯೆ ಆಗುತ್ತೆ? ರಾಜ್ಯದಲ್ಲಿ ಈ ಭಯದ ವಾತಾವರಣಗಳು ಹೋಗುವುದಕ್ಕೆ ನಿಮ್ಮ ನಿಲುವು ದಿನಾ ಬೆಳಗ್ಗೆ ಆದ್ರೆ ಚುನಾವಣಾ ರ್ಯಾಲಿಗಳಲ್ಲಿ ಭಾಷಣಗಳಲ್ಲಿ ಹೊಡಿತಾ ಇರೋದು ಯಾರು? ನಿಮಗೆ ಹೆಂಗ್ ಬೇಕೋ ಕಾಯ್ದೆ ರೂಪಿಸ್ತೀರಾ. 5 ತಿಂಗಳಲ್ಲಿ 5 ಲಕ್ಷ ಜನ 10 ಲಕ್ಷ ಜನ ಮಕ್ಕಳ ಭವಿಷ್ಯ ಹಾಳು ಮಾಡ್ತಾರೆ. ವ್ಯಾಪಾರನ ಬಹಿಷ್ಕಾರ ಮಾಡೋದಿದೆಯಲ್ಲ, ಅವರ ಹಸ್ವನ್ನ ಪ್ರಶ್ನೆ ಮಾಡ್ದಂಗಲ್ವಾ ಅದು? ಇವರಿಗೆಲ್ಲೂ ಕೂಡ ಕೊನೆ ಯಾವಾಗ? ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ.